सुवर्ण न्यूज के मत्तोम्मे स्वागत इंडियन मनी डॉट कॉम न संस्थापक सीएस सुधीर अवर फिनांशियल फ्रीडम शो प्रसार वागलिदे नमस्कार फिनांशियल फ्रीडम शो के स्वागत नानु सीएस सुधीर नम फिनांशियल फ्रीडम आप यदु कुमार प्रश्न पोस्ट मारे केल्तिदारे ನಮ್ಮ ಫಿನಾನ್ಷಿಯಲ್ ಪ್ಲಾನಿಂಗ್ ಅನ್ನ ನಾವೇ ಮಾಡ್ಕೊಳ್ಳೋದು ಹೇಗೆ ಏನೇನು ಮಾಡಬೇಕು ಅಂತ ನೋಡಿ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ಏನು ಅಂದ್ರೆ ಫಿನಾನ್ಷಿಯಲ್ ಪ್ಲಾನಿಂಗ್ ಯಾಕೆ ಬೇಕಾಗುತ್ತೆ ಯಾಕೆ ಬೇಕು ಅಂದ್ರೆ ನಾವು ದುಡ್ಡಿನ ಜೊತೆಗೆ ಐದು ಕೆಲಸವನ್ನು ಮಾಡ್ತೀವಿ ದುಡ್ಡನ್ನ ಸಂಪಾದನೆ ಮಾಡ್ತೀವಿ ಖರ್ಚು ಮಾಡ್ತೀವಿ ಉಳಿತಾಯ ಮಾಡ್ತೀವಿ ಸಾಲ ತಗೊಳ್ತೀವಿ ಮತ್ತೆ ಹೂಡಿಕೆ ಮಾಡ್ತೀವಿ ಈ ಐದು ಕೆಲಸವನ್ನ ಸರಿಯಾಗಿ ಮಾಡಬೇಕು ಅದಕ್ಕೊಂದು ಸ್ಟ್ರಕ್ಚರ್ ಇರಬೇಕು ನಮಗೆ ಒಂದು ಗಾದೆ ಹೇಳ್ತಾರಲ್ಲ ಉಪ್ಪು ಎತ್ತಿಟ್ಟು ಹೊಳೆಗೆ ಹಾಕೋದಾದ್ರೂ ಕೂಡ ಲೆಕ್ಕ ಬೇಕು ಅಂತ ಈಗ ಉಪ್ಪನ್ನ ತೆಗೆದು ಹೊಳೆಗೆ ಹಾಕೋದಾದ್ರೂ ಲೆಕ್ಕ ಬೇಕು ಅಂತ ಹಾಗೇನೆ ಹಣಕಾಸಿನ ವಿಚಾರದಲ್ಲಿ ಪ್ರತಿಯೊಂದಕ್ಕೂ ಲೆಕ್ಕ ಬೇಕಾಗತ್ತೆ ಸೊ ಹಾಗಾಗಿ ಫಿನಾನ್ಷಿಯಲ್ ಪ್ಲಾನಿಂಗ್ ಬಹಳ ಮುಖ್ಯ ಆಗುತ್ತೆ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಏನು ನಾವೆಲ್ಲ ಜ್ಯೋತಿಷ್ಯ ನಂಬ್ತೀವಿ ನನ್ನ ಜ್ಯೋತಿಷ್ಯ ನಾಳೆ ಏನಾಗುತ್ತೆ ನನ್ನ ಕುಂಡಲಿ ಹೇಗಿದೆ ಏನ್ ಹೇಳುತ್ತೆ ಕುಂಡಲಿ ಅಂತ ಹೇಳಿ ಕೇಳ್ತೀವಿ ಆದ್ರೆ ಹಣಕಾಸಿನ ಒಂದು ಕುಂಡಲಿ ಇದೆಯಲ್ಲ ಅದು ಬಹಳ ಮುಖ್ಯ ಆಗುತ್ತೆ ನಿಮ್ಗೆ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ಲೇಮ್ಯಾನ್ ಲ್ಯಾಂಗ್ವೇಜ್ ಅಲ್ಲಿ ಸಾಮಾನ್ಯ ಜನರ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಇದೊಂದು ಹಣಕಾಸಿನ ಕುಂಡಲಿ ಅಷ್ಟೇ ಈ ಫಿನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ಐದು ಸ್ಟೆಪ್ಸ್ ಗಳಿದೆ ನಂಬರ್ ಒನ್ ರಿಸ್ಕ್ ಪ್ಲಾನಿಂಗ್ ರಿಸ್ಕ್ ಪ್ಲಾನಿಂಗ್ ಅಂದ್ರೆ ನಾನು ನಾಳೆ ಶ್ರೀಮಂತ ಆಗದಿದ್ರು ತೊಂದರೆ ಇಲ್ಲ ಬಡವ ಮಾತ್ರ ಆಗಬಾರ್ದು ಹೇಗೆ ಅದನ್ನ ಕಂಟ್ರೋಲ್ ಮಾಡೋದು ಮ್ಯಾನೇಜ್ ಮಾಡೋದು ಅಂದ್ರೆ ನೋಡಿ ನನಗೆ ಒಂದು ವೇಳೆ ನಾನು ಮನೆಗೆ ದುಡಿತಾ ಇದ್ದೀನಿ ನನ್ನ ತಂದೆ ತಾಯಿ ನನ್ನ ಮಡದಿ ನನ್ನ ಮಕ್ಕಳು ಎಲ್ಲರೂ ಕೂಡ ನನ್ನ ಸಂಪಾದನೆಯಲ್ಲಿ ಜೀವನ ಮಾಡ್ತಾರೆ ಸಡನ್ ಆಗಿ ನಾನು ಸತ್ತೋಗ್ಬಿಟ್ನಪ್ಪ ನನ್ನ ಕುಟುಂಬದ ಗತಿ ಏನು ಅವರನ್ನು ಯಾರು ನೋಡ್ಕೋತಾರೆ ಅವರಿಗೆ ಸಂಪಾದನೆ ಏನು ಅಲ್ವಾ ಹಾಗಾಗಿ ಟರ್ಮ್ ಇನ್ಶೂರೆನ್ಸ್ ಇದೆ ಸೊ ರಿಸ್ಕ್ ಪ್ಲಾನಿಂಗ್ ಅಲ್ಲಿ ಅದು ಬರುತ್ತೆ ಆಮೇಲೆ ಹೆಲ್ತ್ ಇನ್ಶೂರೆನ್ಸ್ ಒಂದು ವೇಳೆ ನಮ್ಮ ಕುಟುಂಬದಲ್ಲಿ ಯಾರಾದರೂ ಕಾಯಿಲೆ ಬಿದ್ರಪ್ಪ ಅವರನ್ನ ನೋಡ್ಕೊಳ್ಳೋದು ಯಾರು ಮತ್ತೆ ಯಾರಿಗಾದ್ರೂ ಆಕ್ಸಿಡೆಂಟ್ ಆಗಿ ಕೈಯು ಕಾಲು ಹೋಗ್ಬಿಡ್ತು ಅವ್ರು ದುಡಿಮೆ ಮಾಡೋಕ್ಕಾಗಲ್ಲ ಅದನ್ನ ಅದಕ್ಕೆ ಏನು ವ್ಯವಸ್ಥೆ ಇದೆಲ್ಲವನ್ನು ಮಾಡೋದು ರಿಸ್ಕ್ ಪ್ಲಾನಿಂಗ್ ಎರಡನೇದು ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ನನಗೆ ಬಹಳಷ್ಟು ಕನಸುಗಳಿದೆ ನಾನು ಸ್ವತಃ ಬಿಸ್ನೆಸ್ ಶುರು ಮಾಡಬೇಕು ಮನೆ ಕಟ್ಟಬೇಕು ಕಾರ್ ತಗೋಬೇಕು ಮಕ್ಕಳ ವಿದ್ಯಾಭ್ಯಾಸ ಮಾಡಿಸ್ಬೇಕು ನಾನು ಫಾರಿನ್ ಟ್ರಿಪ್ ಹೋಗಬೇಕು ಈ ಥರದ ಎಲ್ಲ ಕನಸುಗಳಿಗೆ ತಕ್ಕಂತೆ ನಾನು ನನ್ನ ಹೂಡಿಕೆಯನ್ನು ಪ್ಲಾನ್ ಮಾಡಿ ಅದಕ್ಕೆ ತಕ್ಕಂತೆ ಯಾವ ಆಸೆಟ್ ಕ್ಲಾಸ್ ಅಂತೀವಿ ಅಂದರೆ ಈ ಬೇರೆ ಬೇರೆ ರೀತಿಯ ಆಸೆಟ್ ಕ್ಲಾಸ್ ಇರುತ್ತೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಇದೆ ಮ್ಯೂಚುವಲ್ ಫಂಡ್ಸ್ ಇದೆ ರಿಯಲ್ ಎಸ್ಟೇಟ್ ಇದೆ ಬ್ಯಾಂಕ್ ಎಫ್ ಡಿ ಇದೆ ಎಲ್ಲಿ ಹೂಡಿಕೆ ಮಾಡಬೇಕು ಅಂತ ಪ್ಲಾನ್ ಮಾಡೋದನ್ನು ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಅಂತ ಇನ್ನು ಮೂರನೇದು ರಿಟೈರ್ಮೆಂಟ್ ಪ್ಲಾನಿಂಗ್ ಅಂದರೆ ನಾನು 60 ವರ್ಷ ಆದಮೇಲೆ 50 ವರ್ಷ ಆದಮೇಲೆ 55 ಆದ್ಮೇಲೂ ಕೆಲಸ ಮಾಡೋಕ್ಕಾಗಲ್ಲ ನನಗೆ ಕೆಲಸ ಸಿಗದೇ ಇರ್ಬೋದು ದುಡಿಮೆ ಇಲ್ಲದೆ ಇರ್ಬೋದು ಆವಾಗಲೂ ಕೂಡ ನಾನು ನಿಶ್ಚಿಂತೆಯಿಂದ ಜೀವನ ಮಾಡಬೇಕು ಅಂದ್ರೆ ನನಗೆ ಬೇಕಾದ ಆದಾಯವನ್ನು ಗಳಿಸ್ಬೇಕಲ್ಲ ಅದಕ್ಕೆ ನಾನು ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡ್ತೀನಿ ರಿಟೈರ್ಮೆಂಟ್ ಪ್ಲಾನಿಂಗ್ ಅನ್ನು ಸರಿಯಾಗಿ ಮಾಡಿಲ್ಲ ಅಂದ್ರೆ ನಾಳೆ ನನಗೆ ವಯಸ್ಸಾದ್ಮೇಲೆ ನಾನು ಬೇರೆಯವ್ರ ಹತ್ರ ಕೈ ಚಾಚಬೇಕಾಗತ್ತೆ ಸೊ ಹಾಗಾಗಿ ರಿಟೈರ್ಮೆಂಟ್ ಪ್ಲಾನಿಂಗ್ ಅನ್ನು ಹೇಗೆ ಮಾಡೋದು ಪೆನ್ಷನ್ ಪ್ಲಾನ್ ತಗೋಬೇಕಾ ರಿವರ್ಸ್ ಮಾರ್ಟ್ಗೇಜ್ ಮಾಡಬೇಕಾ ಬೇರೆ ಎಲ್ಲ ವಿಚಾರಗಳು ಬರುತ್ತೆ ಅದನ್ನೆಲ್ಲ ಮಾಡೋದು ನಿಮಗೆ ರಿಟೈರ್ಮೆಂಟ್ ಪ್ಲಾನಿಂಗ್ ಇದಾದ್ಮೇಲೆ ಟ್ಯಾಕ್ಸ್ ಪ್ಲಾನಿಂಗ್ ನಮಗೆ ಈಗ ಹೊಸ ಇನ್ಕಮ್ ಟ್ಯಾಕ್ಸ್ ರೆಜಿಮ್ ಪ್ರಕಾರ ಟ್ಯಾಕ್ಸ್ ಪ್ಲಾನಿಂಗ್ ಏನು ಭಾಳ ಕೆಲಸ ಇಲ್ಲ ಭಾಳ ಈಸಿಯಾಗಿ ಮಾಡ್ಬೋದು ಆದರೆ ಹಳೆಯ ಇನ್ಕಮ್ ಟ್ಯಾಕ್ಸ್ ರೆಜಿಮ್ ಪ್ರಕಾರ ನಿಮಗೆ ಸಿಕ್ಕಾಪಟ್ಟೆ ಡಿಡಕ್ಷನ್ಸು ಎಕ್ಸೆಂಪ್ಷನ್ಸು ರಿಬೇಟ್ಸ್ ಇರೋದ್ರಿಂದ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ ಹಾಗಾಗಿ ಟ್ಯಾಕ್ಸ್ ಪ್ಲಾನಿಂಗ್ ಕೂಡ ಭಾಳ ಮುಖ್ಯ ಆಗುತ್ತೆ ಇನ್ಕಮ್ ಟ್ಯಾಕ್ಸ್ ಉಳಿಸೋದು ಯಾಕಂದರೆ ನೀವು ಪ್ರಾಪರ್ಟಿಯನ್ನೆಲ್ಲ ಸೇಲ್ ಮಾಡಿದಾಗಂತೂ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಲಯಬಿಲಿಟಿ ಬರುತ್ತೆ ಇನ್ನು ಎಸ್ಟೇಟ್ ಪ್ಲಾನಿಂಗ್ ಅಂತಾರೆ ಅಂದರೆ ನನ್ನ ನಂತರ ನನ್ನ ಮನೆಯವರು ನನ್ನ ಕುಟುಂಬದವರು ಬೀದಿ ಜಗಳ ಮಾಡ್ಕೋಬಾರ್ದು ನನ್ನ ಆಸ್ತಿಗೋಸ್ಕರ ಹಾಗಾದರೆ ಅವ್ರಿಗೆ ಏನು ಮಾಡಬೇಕು ಅದಕ್ಕೆ ಎಸ್ಟೇಟ್ ಪ್ಲಾನಿಂಗ್ ಅಂತಾರೆ ಅದನ್ನು ನಾವು ಬದುಕಿದ್ದಾಗ ನಾವು ಗಟ್ಟಿ ಇದ್ದಾಗನೇ ಮಾಡಬೇಕಾಗತ್ತೆ ಇವೆಲ್ಲವನ್ನೂ ಮಾಡೋದೇ ಫಿನಾನ್ಷಿಯಲ್ ಪ್ಲಾನಿಂಗ್ ಇದು ನೀವು ಕಲಿಬೇಕು ಇದೇನು ರಾಕೆಟ್ ಸೈನ್ಸ್ ಅಲ್ಲ ಇದು ಮನೆಯಲ್ಲಿ ಅಡುಗೆ ಮಾಡಿದಷ್ಟೇ ಈಸಿ ಹಾಗಾಗಿಯೇ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ನಾನು ಇದಕ್ಕೆ ಒಂದು ಕೋರ್ಸ್ ಮಾಡಿದ್ದೀನಿ ಫಿನಾನ್ಷಿಯಲ್ ಫ್ರೀಡಮ್ ಕೋರ್ಸ್ ಈ ಕೋರ್ಸಲ್ಲಿ ನೀವು A to Z ಕಲಿತೀರಿ ನೀವೇ ಸ್ವತಃ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಕೋಬೋದು ಯಾರಿಗೂ ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ ಯಾರು ಹೇಳಿದ್ದನ್ನು ಕೇಳುವ ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತಾಗುತ್ತೆ ಹಾಗಾದರೆ ಪ್ಲೇಸ್ಟೋರಿಂದ ಅಥವಾ ಆ್ಯಪ್ ಸ್ಟೋರಿಂದ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ನಿಮ್ಮಲ್ಲೇನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಪೋಸ್ಟ್ ಮಾಡಿ ನಾಳೆಯ ನನ್ನ ಎಪಿಸೋಡಲ್ಲಿ ಅದಕ್ಕೆ ಉತ್ತರ ಕೊಡ್ತೀನಿ ನನ್ನ ಉದ್ದೇಶ ನೀವು ಕಲಿಬೇಕು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು ಒಳ್ಳೆಯದಾಗಲಿ
ಹಣಕಾಸಿನ ವ್ಯವಹಾರದ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ನಾಳಿನ ಫೈನಾನ್ಷಿಯಲ್ ಫ್ರೀಡಂ ಶೋವನ್ನು ತಪ್ಪದೇ ವೀಕ್ಷಿಸಿ. ಇಷ್ಟು ಈ ಕ್ಷಣದ ಸುದ್ದಿ.